ನಮಸ್ಕಾರ. COVID-19 ಈಗ ಎಲ್ಲ ಪರಿಚಿತವಾದಂಥ ಒಂದು ಹೆಸರೀಗ ಕೊರೋನಾ ವೈರಸ್ ಡಿಸೀಸ್ 2019, ಅದನ್ನು ಶಾರ್ಟ್ ಆಗಿ ನಾವು COVID-19 ಅಂತ ಹೇಳ್ತೀವಿ. ನೀವು ಯಾವುದೋ ನ್ಯೂಸ್ ಚಾನಲ್ ಹಾಕಿ, ವಾಟ್ಸಪ್ ನೋಡಿ, ಇಲ್ಲ ರೇಡಿಯೋ ಹಾಕಿ, ಅಥವಾ ನಿಮ್ದು ಯಾವುದಾದ್ರೂ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಮನೆಯವರಿಗೆ ನಿಮ್ಮದು ಸಂಬಂಧಿಕರಿಗೆ ಕಾಲ್ ಮಾಡಿದರೆ ಫಸ್ಟ್ ಕೇಳೋದೆ ಅವರು ಕೊರೋನಾ ವೈರಸ್ ನಿಮ್ಮ ಕಡೆ ಹೇಗಿದೆ ಅಂತ. ಮುಂಚೆಲ್ಲ ಕೇಳ್ತಿದ್ದೀವಿ ಮಳೆ ಬೆಳೆ ಹೇಗಿದೆ ಅಂತೇಳಿ, ಈಗಿಲ್ಲ. ನೀವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಾಲ್ ಮಾಡಿದ್ರು ಫಸ್ಟ್ ಕೇಳೋದು ಕೊರೋನಾ ವೈರಸ್ ನಿಮ್ಮ ಹತ್ರ ನಿಮ್ಮ ಕಡೆ ಹೇಗಿದೆ ಅಂತ. ಅದ್ರ ಬಗ್ಗೆ ಮಾಹಿತಿ ಇರಬೇಕು, ಆದರೆ ಭಯ ಮತ್ತು ಆತಂಕ ಬೇಡ. ಇದೊಂದು ಪ್ಯಾಂಡಮಿಕ್ ಅಥವಾ ಸರ್ವವ್ಯಾಪಿಯಾಗಿ ಹರಡುವಂಥ ಒಂದು ವ್ಯಾಧಿಯಾಗಿದೆ. ಅದು ಒಂದು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಈ ಸೋಂಕು ತುಂಬ ಹರಡ್ತಾ ಇದೆ. ಅದಕ್ಕೆ ಸರ್ವವ್ಯಾಪಿ ವ್ಯಾಧಿ ಇದು. ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಮಾಹಿತಿ ಅಂದರೆ ಇದರದ್ದು ರೋಗ ಲಕ್ಷಣಗಳೇನು, ಇದು ಎಷ್ಟು ದಿವಸದವರೆಗೂ ಇರ್ಬೋದು, ಆಮೇಲೆ ಇನ್ನೊಂದು ಇದಕ್ಕೆ ಇದ್ರ ಥರನೇ ಕಾಣಿಸುವಂಥ ಕೆಲವೊಂದು ವ್ಯಾಧಿಗಳಿದ್ದಾವೆ. ಇದ್ರ ಥರನೇ ಕಾಣಿಸುವಂಥ ಇದ್ರ ಥರನೇ ರೋಗ ಲಕ್ಷಣಗಳಿರುವಂಥ ಒಂದಿಷ್ಟು ಡಿಸೀಸಸ್ ವ್ಯಾಧಿಗಳಿದ್ದಾವೆ. ಅಂದರೆ ನೆಗಡಿ ಕೆಮ್ಮು, ಸಾಧಾರಣ ಬರುವಂಥ ನೆಗಡಿ ಕೆಮ್ಮು ಮತ್ತು ಫ್ಲೂ ಜ್ವರ. ಸೊ ಮೊದಲು ನಾವು ಈ COVID-19 ರೋಗ ಲಕ್ಷಣಗಳನ್ನು ನಾ ಹೇಳಲಿಕ್ಕೆ ಬಯಸ್ತೇನೆ. ಮೋಸ್ಟ್ ಕಾಮನ್ ಅಂದರೆ ಸರ್ವಸಾಧಾರಣವಾಗಿ ಕಾಣಿಸುವಂತಹ ಇದರದ ರೋಗ ಲಕ್ಷಣ ಅಂದರೆ ಜ್ವರ ಇರುತ್ತೆ, ಅದರ ಜೊತೆಗೆ ಒಣ ಕೆಮ್ಮು. ಜ್ವರ ಮತ್ತು ಒಣ ಕೆಮ್ಮು ಈ COVID-19 ಸಾಧಾರಣವಾಗಿ ಕಾಣಿಸುವಂತಹ ಒಂದು ರೋಗ ಲಕ್ಷಣಗಳು. ಇದ್ರ ಜೊತೆಗೆ ಬರುವಂತಹ ಬೇರೆ ಬೇರೆ ಸಣ್ಣ ಪುಟ್ಟ ರೋಗ ಲಕ್ಷಣಗಳು ಇದ್ದಾವೆ. ಅದಂದರೆ ಸ್ವಲ್ಪ ಮೈಕೈ ನೋವಿಸ್ಬೋದು, ಸುಸ್ತಾಗ್ಬೋದು. ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಏನಾದರೂ ಭೇದಿನೂ ಕಾಣಿಸ್ಬೋದು, ಬಟ್ ರೇರ್ ಆಗಿ. ಮತ್ತು ನೆಕ್ಸ್ಟ್ ಬರೋದು ಸ್ವಲ್ಪ ಉಸಿರಾಡಲಿಕ್ಕೆ ತೊಂದರೆ, ಅದು ಇರಬಹುದು. ಇದು ಏನಪ್ಪ ಅಂದರೆ ಈ ಕೊರೋನಾ COVID-19 ಒಂದು ವಿಶೇಷತೆ ಏನಂದರೆ ಇದು ಒಂದೆರಡು ದಿವಸದಿಂದ 14 ದಿವಸವರೆಗೂ ಈ ದಿವಸಗಳು ಯಾವ ದಿವಸ ಆದರೂ ಈ ರೋಗ ಲಕ್ಷಣ ಕಾಣಿಸ್ಬೋದು. ಒಂದು ಉದಾಹರಣೆ, ಒಬ್ಬನಿಗೆ ಈ ಸೋಂಕು ಇದೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿಗೆ ಜಸ್ಟ್ ಒಂದು ಸ್ವಲ್ಪ ಜ್ವರ ಬಂದು ಒಣ ಕೆಮ್ಮು ಬಂದು 5-6 ದಿವಸಕ್ಕೆ ಅದನ್ನೇ ಕಡಿಮೆ ಆಗಿ ಹೋಗ್ಬೋದು. ಆ ವ್ಯಕ್ತಿಗೆ ತೊಂದರೆ ಇಲ್ಲ ಅಂತೇಳಿ. ಅಂದರೆ ಅವನದು ಬಾಡಿಯಲ್ಲಿ, ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ ಅಂತ ಅರ್ಥ. ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ಅದು ಜಾಸ್ತಿ ಇದೆ ಅಂತ ಅರ್ಥ. ಅಂಥ ವ್ಯಕ್ತಿಗೆ ಕಡಿಮೆ ಆಗಿ ಹೋಗ್ಬಿಡುತ್ತೆ, ಏನು ತೊಂದರೆ ಬರೋದಿಲ್ಲ. ಮತ್ತು ಸ್ವಲ್ಪ ವ್ಯಕ್ತಿಗಳಿಗೆ ಏನಾಗುತ್ತಂದರೆ ಸ್ವಲ್ಪ ಜ್ವರ ಬಂದು ಒಣ ಕೆಮ್ಮು ಬಂದು ಅದ್ರ ಜೊತೆಗೆ ಮೈಕೈ ಸ್ವಲ್ಪ ಸುಸ್ತಾಗಿ ಸ್ವಲ್ಪ ದಿವಸ ಆದಮೇಲೆ ಉಸಿರಾಡೋಕ್ಕೆ ತೊಂದರೆ ಆಗ್ಬೋದು. ಅಂದರೆ ಈ ವೈರಸ್ ಇದೆಯಲ್ಲ, ಈ ವೈರಾಣು ಇದೆಯಲ್ಲ, ಒಂದು ಫಪ್ಪುಸುಗಳಿಗೆ ಹೋಗಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೋಂಕು ಅಲ್ಲಿವರೆಗೂ ಹೋದಾಗ ಪಪ್ಪುಸುಗಳಲ್ಲಿ ಸ್ವಲ್ಪ ನೀರು ತುಂಬಿಕೊಂಡು ಅವನಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗ್ಬೋದು. ಆದರೆ ಇದು ಎಲ್ಲರಿಗೂ ಬರಬೇಕಂತ ಇಲ್ಲ, ಕೆಲವು ಜನಕ್ಕೆ ಮಾತ್ರ. 80% ಜನರುಗಳಲ್ಲಿ ಇದು ಹಾಗೆ ಜಾಸ್ತಿಯಾಗಿ ಹೋಗೋದಿಲ್ಲ, ಅಂದರೆ ಸಣ್ಣ ಪುಟ್ಟದರಲ್ಲೇ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಇದಕ್ಕೆ ಭೀತಿ ಬೇಡ, ಆತಂಕ ಬೇಡ. ಇನ್ನು ಈ ಮತ್ತು ಬಾಕಿ 20% ಅವರು ಯಾರಂದರೆ ವಯಸ್ಸಾದವರಿಗೆ, ಒಂದು 60-65 ಮೇಲೆ ಇರೋರಿಗೆ ಇದು. ಅದ್ರ ಜೊತೆಗೆ ಮಧುಮೇಹ ಶುಗರ್ ಇರೋರಿಗೆ, ಜೊತೆಗೆ ಹಾರ್ಟಿಂದು ಪ್ರಾಬ್ಲಮ್ಸ್ ಇರೋರಿಗೆ, ಕ್ಯಾನ್ಸರ್ ಇರೋರಿಗೆ, ಅಂದರೆ ಈ ಥರದ ಆಳುಗಳಿಗೆ, ಈ ಥರದ ಜನರಿಗೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆವಾಗ ಇದು COVID-19 ವೈರಸ್ ಇದ್ರದ್ದು ತಂದು ಇನ್ನೂ ಉಗ್ರ ರೂಪ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಪಪ್ಪುಸುಗಳಿಗೆ ಅಟ್ಯಾಕ್ ಮಾಡಿ ಅಲ್ಲಿ ನಿಮೋನಿಯಾ ಥರದ ಒಂದು ಕಾಯಿಲೆ ಸೃಷ್ಟಿ ಮಾಡುತ್ತೆ. ಆವಾಗ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಇದು ಎಲ್ಲರಿಗೂ ಬರಬೇಕಂತ ಇಲ್ಲ, ಅದಕ್ಕೆ ಆತಂಕ ಬೇಡ. ಮತ್ತು ಈ ಕೊರೋನಾ ಮತ್ತು ಈ ಫ್ಲೂ ಥರದ್ದು ವೈರಸ್ ವ್ಯಾಧಿಗೆ ಏನು ವ್ಯತ್ಯಾಸಪ್ಪ ಅಂತ ಅದನ್ನ ಹೇಳಲಿಕ್ಕೆ ಬಯಸ್ತೀನಿ. ಫ್ಲೂದಲ್ಲೂ ಜ್ವರ ಇರುತ್ತೆ,
ಫ್ಲೂದಲ್ಲೇನು ಒಣ ಕೆಮ್ಮು ಇರುತ್ತೆ. ಅದ್ರ ಜೊತೆಗೆ ಫ್ಲೂಯಲ್ಲಿ ಮೈಕೈ ನೋವು ಜಾಸ್ತಿ ಇರುತ್ತೆ. ಮೈಕೈ ಮಸಲ್ಸ್ ಪೇನ್ ಅಂತ ಹೇಳ್ತೇವಲ್ಲ, ಮೈಕೈ ನೋವು ತುಂಬ ಇರುತ್ತೆ ಅದು ಫ್ಲೂ. ಮತ್ತು ಫ್ಲೂದಲ್ಲಿ ಇನ್ನೊಂದು ಏನಪ್ಪ ಅಂದರೆ 3-7 ದಿವಸ ಇದ್ರದ್ದು ಕಾಲಾವಧಿ, ಸುಮಾರು ಜನಕ್ಕೆ 1 ವಾರದಲ್ಲೇ ಕಡಿಮೆ ಆಗಿಬಿಡುತ್ತೆ ಇದು. ಹಂಗೆ ಜಾಸ್ತಿ ಆಗಿ ಹೋಗೋದಿಲ್ಲ, ಆದರೆ ರೇರಾಗಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಸುಮಾರು ಜನಕ್ಕೆ ಇದು ಹಂಗೆ ಜಾಸ್ತಿ ಆಗಿ ಹೋಗೋದಿಲ್ಲ. ಬರುವಾಗ ಈ ಫ್ಲೂ ಜ್ವರ ಸಡನ್ನಾಗಿ ಬರುತ್ತೆ, ಒಂದೇ ದಿವಸದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ, ಒಂದೆರಡು ದಿವಸದಲ್ಲಿ 1-3 ದಿವಸದಲ್ಲಿ ಜಾಸ್ತಿ ಆಗಿ ಹೋಗುತ್ತೆ. ಅದ್ರ ಜೊತೆಗೆ ಮತ್ತೆ ಅದೇ ಥರನೇ ಕಡಿಮೆ ಆಗಿ ಹೋಗುತ್ತೆ. ಇನ್ನೊಂದು ಫ್ಲೂಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಫ್ಲೂ ಬಂದಾಗ ಸ್ವಲ್ಪ ಬೇದಿ ಬರಬಹುದು. ಕೊರೋನಾದಲ್ಲಿ ಬೇದಿ ಸ್ವಲ್ಪ ಬಿರಲ್ಲ, ಬಟ್ ಫ್ಲೂದಲ್ಲಿ ಕಾಮನ್ ಆಗಿ ಕಾಣಿಸುತ್ತೆ. ಇನ್ನೊಂದೇನಂದರೆ ತಲೆನೋವು, ಎರಡರಲ್ಲೂ ತಲೆನೋವು, ಕೊರೋನಾದಲ್ಲಿನೂ ತಲೆನೋವು ಇರುತ್ತೆ, ಫ್ಲೂದಲ್ಲೂ ತಲೆನೋವು ಇರುತ್ತೆ. ಸೊ 2 ಪಾಯಿಂಟು ಗಮನದಲ್ಲಿ ಇಟ್ಕೊಳ್ಳಿ. ಕೊರೋನಾ COVID-19 ಸ್ಲೋ ಆಗಿ ಸ್ಟಾರ್ಟ್ ಆಗಿ ಆಮೇಲೆ ಕಡಿಮೆ ಆಗ್ಬೋದು, ಇಲ್ಲ ಜಾಸ್ತಿ ಆಗಿ ಹೋಗಲಿಕ್ಕೆ ಚಾನ್ಸ್ ಇರುತ್ತೆ. ಫ್ಲೂದಲ್ಲಿ ಅಲ್ಲ, ಫ್ಲೂದಲ್ಲಿ ಸಡನ್ನಾಗಿ ಬರುತ್ತೆ ಎಲ್ಲ ಈ ರೋಗ ಲಕ್ಷಣಗಳು, ಅದೇ ಥರನೇ ಸಡನ್ನಾಗಿ ಕಡಿಮೆ ಆಗಿ ಹೋಗುತ್ತೆ, 7 ದಿವಸದಲ್ಲಿ ಹೋಗುತ್ತೆ. 7 ದಿವಸದ ಮೇಲೂ ಜ್ವರ ಜಾಸ್ತಿ ಹಾಕ್ಕೊತ ಇದ್ದರೆ, ಕೆಮ್ಮು ಬಿಟ್ಟದೆ ಹಂಗೆ ಜಾಸ್ತಿ ಹಾಕ್ಕೊತ ಇದ್ದರೆ, ಅದ್ರ ಜೊತೆಗೆ ಮತ್ತು ಉಸಿರಾಟದ ತೊಂದರೆ ಇದ್ದರೆ, ಈ ಕೊರೋನಾ ಸಂಶಯ ಜಾಸ್ತಿ ಆಗಿ ಕೊರೋನಾದ್ದು ಮುಂದಿನ ಥರದ್ದು ಚಿಕಿತ್ಸೆ ಬೇಕಾಗುತ್ತೆ, ಮತ್ತು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಇವೆರಡಾಯಿತು. ಇನ್ನು ಸಾಧಾರಣ ಬರೋ ನೆಗಡಿ ಕೆಮ್ಮಿಗೆ ಏನು ಇದಕ್ಕೆ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಸಾಧಾರಣ ನೆಗಡಿ ಕೆಮ್ಮು ಬರೋದರಲ್ಲಿ ಯೂಸ್ವಲಿ ಮೂಗಿಗೆ ಎಫೆಕ್ಟ್ ಇರುತ್ತೆ, ಅಂದರೆ ಮೂಗಿಂದ ನೀರು ಬರೋದು, ಸೈನಸ್ಗಳಲ್ಲಿ ನೀರು ತುಂಬಿಕೊಳ್ಳೋದು, ಕಣ್ಣಿಗೂ ಹಾಕ್ಬೋದು, ಕಣ್ಣಿಂದ ನೀರು ಬರ್ಬೋದು, ಕಣ್ಣು ಸ್ವಲ್ಪ ಕೆಂಪಾಗ್ಬೋದು, ಈ ಥರದ್ದು ನೆಗಡಿ ಕೆಮ್ಮು ಅಂತ ಹೇಳ್ತೇವಲ್ಲ, ಒಣ ಕೆಮ್ಮು ಇರ್ಬೋದು ಅಥವಾ ಸ್ವಲ್ಪ ಕಫನೂ ಬರ್ಬೋದು. ಆಮೇಲೆ ಇದ್ರ ಜೊತೆಗೆ ಈ ಇದು ಬೇದಿ ಆ ಥರ ಏನೂ ಇರೋದಿಲ್ಲ. ಆಮೇಲೆ ಈ ಉಸಿರಾಟದ ತೊಂದರೆ ಏನೂ ಇರೋದಿಲ್ಲ ಈ ನೆಗಡಿಯಲ್ಲಿ. ಸೊ ಇದರಿಂದ ಹಿಂಗೆ ಕಡಿಮೆ ಹಾಕ್ಕೊತ ಹೋಗುತ್ತೆ ನೆಗಡಿ. ನೆಗಡಿ ಯೂಸಲಿ 1-10 ದಿವಸದವರೆಗೂ ಕಾಲಾವಧಿ ಅಂತ ಹೇಳ್ಬೋದು. ಸೊ ಇನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ, COVID-19 ಇದ್ರ ರೋಗ ಲಕ್ಷಣಗಳು ಸಣ್ಣದ್ರಾಗಿ ಸ್ಟಾರ್ಟ್ ಆಗಿ ಜಾಸ್ತಿ ಹಾಕ್ಕೊತ ಹೋಗುತ್ತೆ. ಇನ್ಫ್ಲೂಯೆನ್ಸಾದಲ್ಲಿ ರೋಗ ಲಕ್ಷಣಗಳು ಸಡನ್ನಾಗಿ ಬರುತ್ತೆ, ಅಂದರೆ ಒಂದೇ ಸರಿಗೆ ಟೆಂಪ್ರೇಚರ್ ಹೈ ಆಗಿ 5-6 ದಿವಸದಲ್ಲೇ ಯೂಸ್ವಲಿ 7 ದಿವಸದಲ್ಲೇ ಕಡಿಮೆ ಆಗಿ ಎಲ್ಲ ಕಂಪ್ಲೀಟ್ ಕಡಿಮೆ ಆಗಿ ಹೋಗುತ್ತೆ. ನೆಗಡಿ ಕೆಮ್ಮುಗಳಲ್ಲಿ ಮೂಗಿಂದ ನೀರು ಬರೋದು, ಕಣ್ಣಿಂದ ನೀರು ಬರೋದು, ಸೈನಸ್ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ಜ್ವರ ಇರ್ಬೋದು. ಅದನ್ನು ಯೂಸ್ವಲಿ 1-1.5 ವಾರದಿಂದ 10 ದಿವಸದಲ್ಲಿ ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ಇದರಲ್ಲಿ ಉಸಿರಾಟದ ತೊಂದರೆ ಇರೋದಿಲ್ಲ. ಸೊ ಮೇನ್ ಎಲ್ಲ ತಿಳ್ಕೊಬೇಕಂದ್ರೆ, ರೋಗ ಲಕ್ಷಣಗಳು ಜಾಸ್ತಿ ಆಗದಂಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಾ ಇದ್ರೆ ಕೊರೋನಾ ವೈರಸ್ ಇರಬಹುದು. ಅದನ್ನು ಲ್ಯಾಬ್ರೋಟ್ರಿದಲ್ಲಿ ಹೋಗಿ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಆವಾಗ ವೈದ್ಯರನ್ನು ಕಾಣಬೇಕು. ಸೊ ಇಷ್ಟು ಹೇಳಿಕೆ ಬಯಸ್ತೀನಿ. ಥ್ಯಾಂಕ್ ಯು.